ಎಲ್ಲರಿಗೂ ನಮಸ್ಕಾರ ಎಜುಕೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ವಿತ್ ಎಂ ಜಿ ಕೆ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎ ಟಿ ಎಸ್ನಲ್ಲಿ ನಾವು ಕಳೆದ ಸಾಲಿನ ವಿದ್ಯಾರ್ಥಿಗಳನ್ನು ಈ ವರ್ಷ ಪ್ರಮೋಟ್ ಮಾಡುವುದು ಹೇಗೆ ಹಾಗೂ ಅಡ್ಮಿಷನ್ ತ್ರೂ ಪ್ರಮೋಷನ್ ಮಾಡುವುದು ಹೇಗೆ ಅನ್ನುವುದನ್ನು ಈಗ ನೋಡೋಣ ಮೊದಲನೇದಾಗಿ ನಮಗೆಲ್ಲ ಗೊತ್ತಿರುವ ಹಾಗೆ ಎಸ್ ಎ ಟಿ ಎಸ್ನಲ್ಲಿ ಹೋಗಿ ಆ ಲಾಗಿನ್ನಲ್ಲಿ ನಾವು ನಮ್ಮ ಯೂಸರ್ ಸ್ಕೂಲ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಹಾಕಿ ನಾವಿಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವಿಲ್ಲಿ ಸ್ಕೂಲ್ ಯೂಸರ್ ನೇಮನ್ನು ಈಗ ಹಾಕ್ತಾಯಿದ್ದೀನಿ ಮತ್ತು ಪಾಸ್ವರ್ಡ್ ಕೂಡ ಹಾಕಿ ಇವಾಗ ಕ್ಯಾಪ್ಚಾ ಹಾಕಿ ಅಲ್ಲಿ ಲಾಗಿನ್ನ ಆಗಿದ್ದೇನೆ ಇವಾಗ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸೊ ಅಲ್ಲಿ ಬಂದಾಗ ನೀವು ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಈ ವರ್ಷ ಏನಪ್ಪ ವಿದ್ಯಾರ್ಥಿಗಳು ಎಲ್ಲಿ ಮಾಯ ಆದರೂ ನಮ್ಮ ಶಾಲೆಯಲ್ಲಿ ಎಲ್ಲ ನಂಬರ್ ಆಫ್ ಸ್ಟೂಡೆಂಟ್ಸು ಜೀರೋ ನಂಬರ್ ಆಫ್ ಗರ್ಲ್ಸು ನಂಬರ್ ಆಫ್ ಬಾಯ್ಸು ಟೋಟಲ್ ಸ್ಟೂಡೆಂಟ್ಸ್ ಎಲ್ಲ ಜೀರೋ ಅಂತ ಕಾಣ್ತಾ ಇದೆ ಅಂತ ನೀವು ಏನು ಭಾಳ ಆಶ್ಚರ್ಯಚಕಿತರ ಆಗಬೇಕಾಗಿಲ್ಲ ಮತ್ತು ಯಾವುದೇ ರೀತಿಯ ಎದೆ ಗುಂದುವ ಅವಶ್ಯಕತೆಯೂ ಇಲ್ಲ ಏಕೆಂದರೆ ಇಲ್ಲಿ ಎಸ್ ಐ ಟಿ ಎಸ್ನಲ್ಲಿ ಅದು ಮ್ಯಾಂಡೇಟರಿಯಾಗಿ ಮತ್ತು ಆಟೋ ಆಗಿ ಅದು ಜೀರೋ ಆಗಿರ್ತದೆ ಏಕೆಂದರೆ ಈ ವರ್ಷ ಎಷ್ಟು ವಿದ್ಯಾರ್ಥಿಗಳ ಇದ್ದಾರೆ ಅನ್ನೋದು ಅಂದರೆ ಕಳೆದ ವರ್ಷದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಇದ್ದರು ಅನ್ನೋದು ಕೊನೆಯ ಸಾಲಿನಲ್ಲಿ ತಾವು ನೋಡ್ಬೋದು ಮೊದಲನೇ ಸಾಲಿನಲ್ಲಿ ತರಗತಿಗಳು ಎರಡನೇ ಸಾಲಿನಲ್ಲಿ ನಂಬರ್ ಆಫ್ ಬಾಯ್ಸ್ ಮೂರನೇ ಸಾಲಿನಲ್ಲಿ ನಂಬರ್ ಆಫ್ ಗರ್ಲ್ಸ್ ಟೋಟಲ್ ಇದೆ ಸೊ ಈಗ ನಾವು ಆ ಡ್ಯಾಶ್ಬೋರ್ಡ್ನಲ್ಲಿ ಬೋರ್ಡ್ನಲ್ಲಿ ಈ ವರ್ಷ ಇರುವಂಥ ವಿದ್ಯಾರ್ಥಿಗಳನ್ನು ನಾವು ಕಳೆದ ವರ್ಷದ ವಿದ್ಯಾರ್ಥಿಗಳನ್ನು ಈ ವರ್ಷ ತರುವುದು ಹೇಗೆ ಅನ್ನೋದನ್ನು ಇವಾಗ ನಾವು ಡಿಟೇಲಾಗಿ ಆಗಿ ನೋಡೋಣ ಸೊ ಈ ರೀತಿಯಾಗಿ ಫಸ್ಟ್ ನಾವು ನೋಡಿದಾಗ ಡ್ಯಾಶ್ಬೋರ್ಡ್ನಲ್ಲಿ ಜೀರೋ ಇದೆ ಇಲ್ಲಿ ಎರಡು ಆಪ್ಷನ್ಸ್ಗಳು ನಮಗೆ ಬರ್ತವೆ ಎರಡು ಕೆಲಸಗಳನ್ನ ನಾವು ಮಾಡಬೇಕು ಒಂದು ಪ್ರಮೋಟ್ ಸ್ಟೂಡೆಂಟ್ಸ್ ಅಂತೇಳಿ ಸೊ ಅಲ್ಲೇ ನಾವು ಈ ರೀತಿ ಹೋಗಬೇಕು ಎರಡನೇದು ಅಡ್ಮಿಷನ್ ಡಿಟೇಲ್ಸ್ಗೆ ಹೋಗಿ ಅಡ್ಮಿಷನ್ ತ್ರೂ ಪ್ರಮೋಷನ್ ಅನ್ನುವಂಥದ್ದು ಈ ಒಂದು ಕೆಲಸ ಮಾಡಬೇಕು ಒಟ್ಟಾರೆಯಾಗಿ ಈ ಸಾರಿ ಎರಡು ಕೆಲಸಗಳನ್ನು ಮಾಡಬೇಕು ಒಂದು ಪ್ರಮೋಟ್ ಸ್ಟೂಡೆಂಟ್ ಇದು ಮೊದಲನೇ ಆಪ್ಷನ್ನು ಪ್ರಮೋಟ್ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಅದು ಏನಾಗುತ್ತೆ ಅನ್ನೋದು ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ಅಡ್ಮಿಷನ್ ಡೀಟೇಲ್ಸ್ನಲ್ಲಿ ಹೋಗಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಈ ಎರಡು ಕೆಲಸಗಳನ್ನು ಮಾಡಬೇಕು ಮೊದಲನೇದಾಗಿ ಪ್ರಮೋಟ್ ಸ್ಟೂಡೆಂಟ್ಸನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಸೊ ಈಗ ನಾನು ಮತ್ತೆ ಪದೇ ಪದೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಪ್ರಮೋಟ್ ಸ್ಟೂಡೆಂಟ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪಾಪ್ ಆಫ್ ಸ್ಕ್ರೀನ್ ಬರುತ್ತೆ ಸೊ ಇಲ್ಲೇ ಆಟೋ ಆಗಿ ಅಕಾಡೆಮಿಕ್ ಇಯರ್ ಬಂದಿರುತ್ತೆ ಕ್ಲಾಸನ್ನು ನೀವು ಹಾಕೋಬೇಕು ಸೊ ತರಗತಿಯನ್ನು ಒಂದು ಹಾಕೊಂಡು ಸರ್ಚ್ ಮಾಡಿದಾಗ ಸೊ ಇಲ್ಲೇ ನಿಮಗೆ ನೀವು ಒಂದನೇ ಹಂತ ಪ್ರಮೋಟ್ ಸ್ಟೂಡೆಂಟ್ ಅಂತ ಮಾಡಿದಿರಿ ತಾವೆಲ್ಲ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ರೈಟ್ ಸೈಡ್ ನಲ್ಲಿ ಪ್ರಮೋಟೆಡ್ ಪ್ರಮೋಟೆಡ್ ಅಂತ ಬರ್ತಾ ಇದೆ ನಿಮ್ಮದು ಈ ರೀತಿ ಬರ್ತಾ ಇರಲ್ಲ ಯಾಕಂದ್ರೆ ನೀವು ಇನ್ನೂ ಪ್ರಮೋಟ್ ಮಾಡಿರಲ್ಲ ನೀವೇನು ಮಾಡಬೇಕು ಮೇಲ್ ಚೆಕ್ ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡಬೇಕು ಆವಾಗೆ ಈ ಕೆಳಗಡೆ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಮುಂದೆ ಇರುವಂಥ ಚೆಕ್ ಬಾಕ್ಸ್ ನಲ್ಲಿ ರೈಟ್ ಮಾರ್ಕ್ ಬಂದ ಮೇಲೆ ಕೊನೆಯದಾಗಿ ಒಂದು ಸಬ್ಮಿಟ್ ಆಪ್ಷನ್ ಇರುತ್ತೆ ಕೊನೆಯದಾಗಿ ಒಂದು ಸಬ್ಮಿಟ್ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇನ್ನು ಕೆಲವು ಸ್ಕೂಲ್ನಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳು ಬರ್ತವೆ ಏನಂದರೆ ಅಟೆಂಡೆನ್ಸ್ ನಾಟ್ ಫೀಲ್ಡ್ ಅಂತ ಬರುತ್ತೆ ಸಿ ಇ ರಿಸಲ್ಟ್ ನಾಟ್ ಫೀಲ್ಡ್ ಅಂತ ಬರುತ್ತೆ ಆ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ಕೋಬೇಕು ಅನ್ನೋದನ್ನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಈಗ ನೀವೇನು ಮಾಡಬೇಕು ಮೊದಲನೇ ಆಪ್ಷನ್ನು ಪ್ರಮೋಟ್ ಸ್ಟೂಡೆಂಟ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅಲ್ಲಿ ತರಗತಿಗಳನ್ನು ಕ್ಲಿಕ್ ಮಾಡಿಕೊಂಡು ನೀವು ರೈಟ್ ಸೈಡ್ ಇಲ್ಲಿ ವಿದ್ಯಾರ್ಥಿಗಳು ಲಿಸ್ಟ್ ಬರುತ್ತೆ ಅಲ್ಲಿ ರೈಟ್ ಸೈಡ್ ಇರುವಂಥ ಚೆಕ್ ಬಾಕ್ಸ್ನಲ್ಲಿ ಏನು ಮಾಡಬೇಕು ನೀವು ಪ್ರಮೋಟನ್ನು ಮಾಡಬೇಕಾಗಿರ್ತದೆ ಸೊ ಅದಾದ ಮೇಲೆ ನೆಕ್ಸ್ಟ್ ಆಪ್ಷನ್ ತರಗತಿವಾರು ಅದನ್ನೆಲ್ಲ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಆಪ್ಷನ್ಸ್ ಏನು ಮಾಡಬೇಕು ನೀವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಅಪ್ಡೇಟ್ ಸ್ಕೂಲ್ ಡಿಟೇಲ್ಸ್ ಅಂತ ಬರುತ್ತೆ ಅಂದರೆ ನೀವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆ ಅಡ್ಮಿಷನ್ ನಿಮ್ಮ ಸ್ಕೂಲ್ ಅಪ್ಡೇಟನ್ನು ಮಾಡ್ಕೋಬೇಕು ಡಿಟೇಲ್ಸನ್ನು ಅಪ್ಡೇಟ್ ಮಾಡ್ಕೋಬೇಕಂದರೆ ಇದರಲ್ಲಿ ನಿಮ್ಮ ಮುಖ್ಯೋಪಾಧ್ಯಾಯರ ಹೆಸರು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಆಮೇಲೆ ಮೊಬೈಲ್ ನಂಬರು ಮತ್ತು ನಿಮ್ಮ ಎಷ್ಟು ತರಗತಿಗಳಿವೆ ಏನೆಲ್ಲ ಇವೆ ಯಾರ್ಯಾರೆಲ್ಲ ಆಫೀಸರ್ಸ್ ವಿಸಿಟ್ ಮಾಡಿದರು ಏನೆಲ್ಲ ಅಲ್ಲಿ ಮಾಹಿತಿಗಳಿವೆ ಅವು ಎಲ್ಲ ನಾರ್ಮಲ್ ಆಗಿರುವಂಥ ಮಾಹಿತಿ ನೀವು ತುಂಬಬಹುದು ಸೊ ಆ ಮಾಹಿತಿಗಳನ್ನೆಲ್ಲ ನೀವು ಅಲ್ಲೇ ಹಾಕೋಬೇಕು ಹಾಕೊಂಡ್ಮೇಲೆ ಅಲ್ಲೇ ಓಕೆ ಅಂತ ಕೊಡಬೇಕು ಲಾಸ್ಟಿಗೆ ಏನಿದೆ ಆರ್ ಯು ವಾ ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಸೊ ಆವಾಗ ಕ್ಲಿಕ್ ಮಾಡಬೇಕು ಸೊ ಅಲ್ಲೇ ಸಬ್ಮಿಟ್ ಅಂತ ಆದಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕಾಗುತ್ತೆ ಅಡ್ಮಿಷನ್ ಥ್ರೂ ಪ್ರಮೋಷನ್ಗೆ ಅದು ವಿಂಡೋ ಓಪನ್ ಆಗುತ್ತೆ ಸೊ ಅವಾಗ ಮಾತ್ರ ನಿಮಗೆ ಅವಕಾಶ ಸಿಗುತ್ತೆ ಅಂದರೆ ಫಸ್ಟ್ ನೀವು ಸ್ಕೂಲ್ ಡಿಟೇಲ್ಸ್ ಅಪ್ಡೇಟ್ ಮಾಡಿದರೆ ಮಾತ್ರ ಅವಕಾಶ ಸಿಗುತ್ತೆ ಅಲ್ಲಿ ಥರ ಬರೋಲ್ಲ ಸೊ ನೆಕ್ಸ್ಟ್ ಅಡ್ಮಿಷನ್ ಡಿಟೇಲ್ಸ್ಗೆ ಹೋಗಿ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ಅಡ್ಮಿಷನ್ ಥ್ರೂ ಪ್ರಮೋಷನ್ಗೆ ಕ್ಲಿಕ್ ಮಾಡಿದಾಗ ನಮಗೆ ಏನು ಬರ್ತದೆ ಕೆಲವೊಂದು ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಆ ಇನ್ಸ್ಟ್ರಕ್ಷನ್ ಅನ್ನು ನಾವು ಸರಿಯಾಗಿ ಓದ್ಕೋಬೇಕು ಒಂದನೇ ಇನ್ಸ್ಟ್ರಕ್ಷನ್ ಏನಿದೆ ಈಗ ನಾನು ಮಾರ್ಕ್ ಮಾಡ್ತಾ ಇದೀನಿ ನೋಡ್ರಿ ಸೊ ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡ್ರಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಅನ್ನು ಅವ್ರು ಕೊಟ್ಟಿದ್ದಾರೆ ನೋಟ್ ಒನ್ ನೋಟ್ ಟು ನೋಟ್ ತ್ರೀ ಅಂತ ಕೊಟ್ಟಿದ್ದಾರೆ ಅದು ಸೂಚನೆಗಳು ಆ ಸೂಚನೆಗಳು ಏನಪ್ಪಾ ಅಂದ್ರೆ ಮೊದಲನೇದಾಗಿ ಯಾವುದೇ ವಿದ್ಯಾರ್ಥಿಯನ್ನ ಯಾವುದೇ ತರಗತಿಯ ವಿದ್ಯಾರ್ಥಿಯನ್ನ ನೀವು ಪ್ರಮೋಟ್ ಮಾಡಬೇಕಾದ್ರೆ ಎಫ್ ಎ ಒನ್ ಟೂ ತ್ರೀ ಫೋರ್ ಎಲ್ಲನೂ ನೀವು ತುಂಬಿರಬೇಕು ಅನ್ನುವಂಥದ್ದು ಸೊ ಇಲ್ಲಿ ಎಕ್ಸೆಪ್ಷನ್ ಆಗಿ ಐದು ಮತ್ತು ಎಂಟನೇ ತರಗತಿಯ ಎಸ್ ಎ ಟು ಇನ್ನೂ ನಾವು ತುಂಬಿರೋದಿಲ್ಲ ಅದನ್ನು ಇಲಾಖೆಯ ನಿರ್ದೇಶನ ಏನಿದೆ ಆ ರೀತಿ ನಾವು ಮಾಡ್ತಾಯಿದ್ದೀವಿ ಮತ್ತೊಂದು ಸಲ ನೀವು ಪ್ರಮೋಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಮಾರ್ಗದರ್ಶಕರಾಗಿ ಮೇಲಾಧಿಕಾರಿಗಳಿರ್ತಾರೆ ಮತ್ತು ಇಲಾಖೆಯ ಮಾರ್ಗದರ್ಶನ ಏನಿದೆ ಅದನ್ನು ನಾವು ಫಾಲೋ ಅಪ್ ಮಾಡಬೇಕಾಗುತ್ತೆ ಎರಡನೇದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನೀವು ಪ್ರಮೋಟ್ ಮಾಡದೇ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗಾಗಿ ನೀವು ಡಿ ಡಿ ಪಿ ಆಫ್ಸ್ನಿಂದ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಮೂರನೇದಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಕಂಪಲ್ಸರಿಯಾಗಿ ನೀವು ಪ್ರಮೋಟ್ ಮಾಡೋದು ಮ್ಯಾಂಡೇಟರಿ ಆಗಿರುತ್ತೆ ಅಂತ ಹೇಳ್ತೀರಿ ಸೊ ಈ ರೀತಿ ನಾವು ಸರ್ಚ್ ಮಾಡಿದಾಗ ಅಲ್ಲೇ ವಿದ್ಯಾರ್ಥಿಗಳ ಹೆಸರುಗಳು ನೀವು ಕಾಣ್ಬೋದು ಮತ್ತೆ ಅದ್ರ ಮುಂದೆ ಇರ್ತಕ್ಕಂಥ ಅಡ್ಮಿಟ್ ಅನ್ನುವಂಥ ಆಪ್ಷನ್ಸ್ ಬರುತ್ತೆ ಇಲ್ಲಿ ಒಂದನೇ ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನ ನೋಡಿದಾಗ ನಾವಿಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳ ಹೆಸರು ಡಿಸ್ಪ್ಲೇ ಆಗುತ್ತೆ ಮತ್ತೆ ಅದ್ರ ಅದರ ಎದುರುಗಡೆ ಏನಿರುತ್ತೆ ಅಡ್ಮಿಟ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಸೊ ಅಲ್ಲಿ ಅಡ್ಮಿಟ್ ಅನ್ನುವಂಥದ್ದು ಒಂದು ಎಕ್ಸಾಂಪಲ್ ಆಗಿ ಒಂದು ವಿದ್ಯಾರ್ಥಿ ಮುಂದೆ ಇರ್ತಕ್ಕಂಥ ಅಡ್ಮಿಟ್ ಅನ್ನೋ ಅಂತ ಆಪ್ಷನ್ ಅನ್ನು ನಾ ತೆಗೆದುಕೊಂಡಾಗ ಅಲ್ಲೇ ಒಂದು ಅಡ್ಮಿಟ್ ಆಪ್ಷನ್ ಎಲ್ಲ ಬಂದ ಮೇಲೆ ಒಂದು ವಿದ್ಯಾರ್ಥಿಯ ಡಿಟೇಲ್ಸ್ ಎಲ್ಲ ಇಲ್ಲೇ ನಿಮಗೆ ಕಾಣಿಸ್ತದೆ ಈ ಒಂದು ವಿದ್ಯಾರ್ಥಿಯ ಡಿಟೇಲ್ಸ್ನಲ್ಲಿ ನೋಡುವಾಗ ಅಲ್ಲೇ ಮೀಡಿಯಮ್ ಅಂತ ಒಂದಿದೆ ನೋಡಿ ಇಲ್ಲಿ ಇಂಗ್ಲೀಷ್ ಅಂತ ಬಂದಿದೆ ಸೊ ನಮ್ಮದು ಕೆ ಪಿ ಎಸ್ ಶಾಲೆ ಆಗಿರೋದ್ರಿಂದ ಇಲ್ಲಿ ಇಂಗ್ಲೀಷ್ ಮಾಧ್ಯಮ ಇದೆ ಒಂದು ವೇಳೆ ನಿಮ್ಮದು ಒಂದೇ ಮೀಡಿಯಮ್ ಶಾಲೆ ಇದ್ದರೆ ಅಲ್ಲೇ ಕನ್ನಡ ಮೀಡಿಯಮ್ ಅಷ್ಟೇ ಬರುತ್ತೆ ಸೊ ಕೆ ಪಿ ಎಸ್ ಇರೋದ್ರೆ ಇಂಗ್ಲೀಷ್ ಇರೋದ್ರಿಂದ ಇಲ್ಲಿ ನಾವು ಸೆಕ್ಷನ್ ಅಂದಾಗ ಬಿ ಅಂತ ಹಾಕೋಬೇಕಾಗತ್ತೆ ಮತ್ತು ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಅಂದಾಗ ಇ ಎಮ್ ಇ ಎಮ್ ಕೆ ಎ ಎ ಎನ್ ಅಂತ ಬರುತ್ತೆ ಅದನ್ನು ತೊಗೋಬೇಕು ನೀವು ಕನ್ನಡ ಮೀಡಿಯಮ್ ಇದ್ದರೆ ಕೆ ಎಮ್ ಕೆ ಎ ಎ ಎನ್ ಅಂತ ಈ ರೀತಿ ಬರುತ್ತೆ ಆಪ್ಷನ್ಸು ಅಲ್ಲಿ ಒಂದರಿಂದ ಐದು ಇದ್ದಾಗ ಬೇರೆ ಬರುತ್ತೆ ಆರಿಂದ ಇದ್ದಾಗ ಬೇರೆ ಬರುತ್ತೆ ಅದನ್ನು ಗಮನಿಸಬೇಕು ಅದು ಎಲ್ಲರಿಗೂ ಗೊತ್ತಿರುವಂಥದ್ದು ಅದಾದ ಮೇಲೆ ವಿದ್ಯಾರ್ಥಿಗಳ ಡಿಟೇಲ್ಸನ್ನು ಕೆಲವೊಂದನ್ನು ಮಾತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಫಾರ್ ಎಕ್ಸಾಂಪಲ್ ಡೇಟ್ ಆಫ್ ಬರ್ತ್ ಏನಾದರೂ ತಪ್ಪಾಗಿದ್ದರೆ ಅಂದರೆ ತಪ್ಪಾಗಿದ್ರೆ ಮಾತ್ರ ರೆಜಿಸ್ಟ್ರಲ್ಲಿ ನಂಬರ್ ಒನ್ ರೆಜಿಸ್ಟ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ಇಲ್ಲಿದು ವ್ಯತ್ಯಾಸ ಇದ್ರೆ ನೀವು ಸರಿಪಡಿಸ್ಕೋಬೋದು ಆಮೇಲೆ ಆಧಾರ್ ಕಾರ್ಡ್ ಹಾಕ್ಬೋದು ವಿದ್ಯಾರ್ಥಿಯ ಲಿಂಗವನ್ನು ಏನಾದರೂ ನೀವು ತಪ್ಪಾಗಿ ಹಾಕಿದರೆ ಅದನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಆಮೇಲೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟನ್ನು ವಿದ್ಯಾರ್ಥಿಗಳದು ತಂದೆಯದು ತಾಯಿದು ಹಾಕ್ಬೋದು ಮತ್ತು ಭಾಗ್ಯಲಕ್ಷ್ಮಿ ಬಾಂಡ್ ಹುಡುಗಿಯಾಗಿದ್ದರೆ ಭಾಗ್ಯಲಕ್ಷ್ಮಿ ಬಾಂಡ್ ನಂಬರ್ ಹಾಕ್ಬೋದು ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದೆ ಅದನ್ನು ಕೂಡ ಹಾಕ್ಬೋದು ಇಲ್ಲೇ ಕರೆಂಟ್ ಅಡ್ರೆಸ್ ಇದೆ ನೆಕ್ಸ್ಟ್ ಕರೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಎರಡು ವ್ಯತ್ಯಾಸ ಇದ್ದರೆ ಎರಡನ್ನೂ ಕೂಡ ಚೇಂಜ್ ಮಾಡ್ಬೋದು ಒಂದು ವೇಳೆ ಕರೆಂಟ್ ಅಡ್ರೆಸ್ ಅಂದರೆ ಪ್ರಸ್ತುತ ವಿಳಾಸ ಖಾಯಂ ವಿಳಾಸ ಎರಡು ಒಂದೇ ಆಗಿದ್ದರೆ ಎರಡು ಒಂದೇ ಬರಿಬೋದು ಒಂದು ವೇಳೆ ಪ್ರಸ್ತುತ ವಿಳಾಸ ಅದು ಇರುವಂಥ ವಿಳಾಸ ಆಗಿದ್ದು ಖಾಯಂ ವಿಳಾಸ ಬೇರೆ ಆಗಿದ್ದರೆ ಅದನ್ನು ಚೇಂಜ್ ಮಾಡ್ಕೊಳಕ್ಕೆ ಅವಕಾಶ ಇದೆ ಮತ್ತು ವಿದ್ಯಾರ್ಥಿಯ ಮೇಲ್ ಐ ಡಿ ಇದ್ದರೆ ಹಾಕ್ಬೋದು ತಂದೆ ತಾಯಿಗಳ ಮೊಬೈಲ್ ನಂಬರ್ ಎಕ್ಸ್ಟ್ರಾ ಇದ್ರೂ ಕೂಡ ಇಲ್ಲಿ ಹಾಕ್ಕೊಂಡು ಎಲ್ಲ ಬೇಸಿಕ್ ಡೀಟೇಲ್ಸನ್ನು ಮತ್ತೊಮ್ಮೆ ನಾವು ಕನ್ಫರ್ಮೇಷನ್ ಮಾಡಿಕೊಂಡು ವಿಶೇಷವಾಗಿ ಇಲ್ಲಿ ನೋಡಿರಿ ಇಲ್ಲಿ ನಾನು ಈಗ ನೀವು ಸಬ್ಮಿಟ್ ಕೊಡೋಕೆ ಹೋದಾಗ ಏನಾಯ್ತು ಇಲ್ಲಿ ಆರ್ ಡಿ ನಂಬರ್ ಹಾಕಿಲ್ಲ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಆಗಿ ಕೇಳ್ತಾ ಇದೆ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ನೀವು ಹಾಕಬೇಕು ಒಂದು ಇಲ್ಲಾಂದರೆ ಆರ್ ಡಿ ಅಂತ ಹಾಕಿ ನಂತರದಲ್ಲಿ ನೀವು ಕೂಡ ಅಪ್ಡೇಟ್ ಮಾಡ್ಕೊಳಕ್ ಬರುತ್ತೆ ಅದನ್ನು ಹಾಕಿ ಸಬ್ಮಿಟ್ ಅಂತ ಕೊಟ್ಟಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತೆ ಸೊ ಓಕೆ ಅಂತ ಕ್ಲಿಕ್ ಮಾಡಬೇಕು ಸೊ ಓಕೆ ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೊಂದು ಗ್ರೀನ್ ಲೆಟ್ರಸ್ನಲ್ಲಿ ಏನು ಬರುತ್ತೆ ಸ್ಟೂಡೆಂಟ್ ಸಬ್ಮಿ ಸ್ಟೂಡೆಂಟ್ ಪ್ರಮೋಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಅಥವಾ ಸ್ಟೂಡೆಂಟ್ ಅಡ್ಮಿಟೆಡ್ ಸಕ್ಸಸ್ಫುಲಿ ಅಂತೇಳಿ ನಿಮಗೊಂದು ಗ್ರೀನ್ ಲೆಟ್ರಸ್ನಲ್ಲಿ ಒಂದು ಇಂಟಿಮೇಷನ್ ಅಲ್ಲದೆ ಎಸ್ ಎ ಟಿ ಎಸ್ನಲ್ಲಿ ಆಟೋ ಜನ್ರೇಟ್ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಕಳೆದ ಸಾಲಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ತರಗತಿವಾರು ಮಾಧ್ಯಮವಾರು ಲಿಂಗವಾರು ಈ ರೀತಿಯಾಗಿ ನಾವು ಅಪ್ಡೇಟ್ ಮಾಡ್ಕೋಬೇಕು ಧನ್ಯವಾದಗಳು